ನೀನು ಕಂಪನಿ ಬಾಗಿಲು ಮುಚ್ಚಕ್ ನೋಡಿದಕ್ಕೆ ನಿನಗೆ ಆಫೀಸ್ ಬಾಗಿಲನ್ನೇ ಮುಚ್ಚಿಸ್ಬಿಟ್ಟೆ. ನೀನು ಹೀಗೆ ಪ್ಲಾನ್ ಮಾಡ್ತಾ ಇರು, ಅದನ್ನೆಲ್ಲ ಮುಚ್ಚಿಸ್ತಾ ಬರ್ತೀನಿ. ನಮ್ಮ ಜೀವನನ ಸುಖದ ಸುಪ್ಪತ್ತಿಗೆಲ್ಲ ತೇಲ್ಸ್ಬಿಟ್ಟಿಯಲ್ಲ, ಸುಖವಾಗಿದ್ದೀವಿ. ಯಾಕಮ್ಮ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನನ್ನ ಮಗಳ ಜೀವನ ಸುಖವಾಗಿರಲಿ ಅಂತ ನೂರಾರು ದೇವರಲ್ಲಿ ಹರಕೆ ಹೊತ್ತಿದ್ನಲ್ಲ. ನೀನು ಉದ್ಧಾರ ಆಗ್ತೀಯ ಇಲ್ಲ ಇಲ್ಲ ಸರ್ವನಾಶ ಆಗ್ತೀಯ. ಅಮ್ಮ ಯಾಕಮ್ಮ ಹೀಗೆ ಶಾಪ ಹಾಕ್ತಿದ್ದೀರಾ? ನಿನ್ ಗಂಡ ಕುಳಿಕೆಟ್ಟವನಂತ ಗೊತ್ತಿದ್ದು ನನ್ನ ಮಗಳನ್ನ ನಿನ್ ಮನೆಗೆ ಕರ್ಕೊಂಡು ಹೋದೀಯ. ಗಂಡನ ಹೆಣ್ಣಿನ ಆಸೆಗೆ ನನ್ನ ಮಗಳೇ ಬೇಕಿತ್ತೇನೆ ನಿನಗೆ? ಎಂತ ನೀಚ ಹೆಂಗ್ಸ ನೀನು! ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅಂತ ಹೇಳಿ ಹಠ ಬಿದ್ದು ಆ ಹುಡುಗನ ನನ್ನ ಅಳಿಯನನ್ನಾಗಿ ಮಾಡ್ದಿಯಲ್ಲ. ನಿನಗೆ ಒಳ್ಳೇದಾಗಲ್ಲ ಕಣೆ, ನಿನ್ ಸರ್ವನಾಶ ಆಗ್ತೀಯ, ಹಾಳಾಗಿ ಹೋಗ್ತೀಯ. ಹೇಗ್ ಬುಟ್ಟಿಗೆ ಹಾಕೊಂಡಿದ್ಯ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ. ನೀನವ್ರಿಗೆ ಏನೇ ಮಂತ್ರ ಹಾಕಿದ್ರು ಅದಕ್ಕೆ ಹೇಗ್ ತ್ರಿಮಂತ್ರ ಹಾಕ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಮತ್ತೆ ಅದೇ ಅಡಿಗೆ ಮನೇಲಿ ಕೂರ ಹಾಗೆ ಮಾಡಲ್ಲ. ನನ್ನ ಹೆಸರು ಐಶ್ವರ್ಯನೇ ಅಲ್ಲ. ಈಗ ಬರ್ತಾ ದಾರಿಯಲ್ಲಿ ಸರೋಜಮ್ಮ ಅವ್ರು ಸಿಕ್ಕಿದ್ರು. ಬಾಬು ಸಂಗೀತ ಜೀವನ ಹಾಳಾಗೋದಕ್ಕೆ ನಾನೇ ಕಾರಣ ಅಂತ ಹೇಳ್ಬಿಟ್ರು. ಅದನ್ನ ನೆನ್ಸ್ಕೊಂಡ್ರೆ ಮನ್ಸಿಗೆ ತುಂಬಾ ನೋವಾಗ್ತಿದೆ ರೀ ಕಾಂತಿ. ನಡೆದಿದ್ದೇನು ಅಂತ ನಿನಗೂ ಗೊತ್ತು. ಇದರಲ್ಲಿ ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳೋದಕ್ಕಿಂತ ಪರಿಸ್ಥಿತಿ ನಮ್ಮೆಲ್ಲರ ಕೈಗೂ ಸಿಗದಷ್ಟು ನೀರು ಹೋಗಿತ್ತು. ಎಲ್ಲ ಘಟನೆಗಳು ನಮಗೆ ಶಾಕ್ ಆಗುವಂಥದ್ದೇ ನಡೆದು. ಒಂದಲ್ಲ ಒಂದಿನ ಎಲ್ರಿಗೂ ಸತ್ಯ ಗೊತ್ತಾಗತ್ತೆ ಕಾಂತಿ. ಆಗ ದೂರ ಆಗಿರೋರೆಲ್ಲ ಅವರಾಗವರೇ ಹತ್ರ ಬರ್ತಾರೆ ನೋಡ್ತಾರೆ ಕಾಂತಿ. ಇವರು ಹರ್ಷ ಅಂತ. ಆಫೀಸ್ನಲ್ಲಿ ಎಲ್ಲ ಆಗು ಹೋಗುಗಳನ್ನ ನೋಡ್ಕೊಳ್ಳೋರು ಇವರೇ. ನಾವು ಯಾವ್ಯಾವ ಕಂಪ್ನಿಗೆ ಏನೇನು ಸಪ್ಲೈ ಮಾಡ್ತಾ ಇದ್ದೀವಿ ಮತ್ತು ನಮಗೆ ಎಲ್ಲೆಲ್ಲಿಂದ ಎಷ್ಟು ಬ್ಯಾಲೆನ್ಸ್ ಬರಬೇಕು ಎಲ್ಲ ಇವರೇ ನೋಡ್ಕೊಳ್ಳೋದು. ಹರ್ಷ, ಇನ್ಮೇಲಿಂದ ಆಫೀಸ್ನಲ್ಲಿ ಐಶ್ವರ್ಯ ಮಾಡ್ತಾ ಇದ್ದಿದ್ದ ಕೆಲಸನೆಲ್ಲ ಕಾಂತಿಯವರೇ ಮಾಡ್ತಾರೆ. ಸೊ ಆ ಕೆಲಸ ಎಲ್ಲ ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿಬಿಡಿ. ಓಕೆ ಸರ್. ಕಾಂತಿ ಮೇಡಮ್, ಆಫೀಸಿನ ಮೊದಲನೇ ದಿನ ನಿಂಗೆ ಚೆನ್ನಾಗೇ ಇತ್ತು ಅನ್ನ. ಓಹೋ, ಏನ್ ಐಶ್ವರ್ಯ, ಸುಗ್ರಾಸ್ ಭೋಜನನೇ ರೆಡಿ ಮಾಡಿರೋ ಹಾಗೆ ಕಾಣ್ತಿದೆ. ನಿಮ್ ಸ್ಥಿತಿ ನೋಡ್ತಿದ್ರೆ ಐದಾರು ಥರದ ಅಡುಗೆ ಮಾಡಿಟ್ಟಿರೋ ಹಾಗಿದೆ. ಕಾಂತಿ, ನನಗಂತೂ ತುಂಬಾನೇ ಹೊಟ್ಟೆ ಹಸಿತಾ ಇದೆ, ಫ್ರೆಶ್ ಆಗಿ ಬರ್ತೀನಿ, ನೀನು ಡ್ರೆಸ್ ಚೇಂಜ್ ಮಾಡ್ಕೋಬಾ. ಹ್ಞೂ ರೀ. ಮಿಶ್ರ ತಿಕ್ಕೋದು ಎಷ್ಟು ಕಷ್ಟದ ಕೆಲಸ ಅಂತ ಗೊತ್ತಾಗಿರ್ಬೇಕಲ್ಲ. ನೀವು ಮಾಡಿಟ್ಟಿರೋದೆಲ್ಲ ತಂದಿಡು, ನಾವು ಬರ್ತೀವಿ. ನಂಗಂತೂ ಆಫೀಸಲ್ಲಿ ಕೆಲಸ ಮಾಡಿ ಮಾಡಿ ತುಂಬ ಸುಸ್ತಾಗಿದೆ. ಏನಿದು, ಏನ್ ಮಾಡಿದ್ಯಾ ಐಶ್ವರ್ಯ? ಅಡ್ಗೆನಾ ಇದು? ಪಕ್ಕದ ಮನೆ ನಾಯಿ ತಗೊಂಡೋಗ ಹಾಕು, ಅದನ್ನ ತಿಂದ್ರೆ ಕೇಳು. ರೀ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಪಾಪ ಐಶ್ವರ್ಯ ಈಗಷ್ಟೇ ಕಲಿತಿದ್ದಾಳೆ, ಬರ್ತಾ ಬರ್ತಾ ಎಲ್ಲ ಕಲ್ತ್ಕೋತಾಳೆ. ನಾನ್ ಮೊದ್ಲೇ ಹೇಳಿದ್ದೆ ನನಗೆ ಅಡ್ಗೆ ಗಿಡ್ಗೆ ಎಲ್ಲ ಬರಲ್ಲ ಅಂತ. ಅಯ್ಯೋ, ಬರಲ್ಲ ಅಂದ್ರೆ ಹೇಗೆ ಐಶ್ವರ್ಯ? ಕಲಿತಾ ಕಲಿತಾ ಎಲ್ಲ ಬರುತ್ತೆ. ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಅನ್ಸುತ್ತೆ, ಕಲಿತ್ಮೇಲೆ ನಿಮ್ಗೆ ಗೊತ್ತಲ್ಲ. ನನಗೆ ಅವಮಾನ ಮಾಡ್ಬೇಕು ಅಂತಾನೆ ಹೀಗ್ ಮಾತಾಡ್ತಾ ಇದೀಯಾ? ಅಯ್ಯೋ, ನಾನು ಯಾಕೆ ನಿನಗೆ ಅವಮಾನ ಮಾಡ್ಲಿ ಐಶ್ವರ್ಯ? ಬೇಕಾದ್ರೆ ನೀನೇ ತಿನ್ನೋಡು ಹೇಳು. ಸೂರ್ಯಕಾಂತಿ, ಸೂರ್ಯಕಾಂತಿ.